भद्रावती विधानसभा क्षेत्र चुनाव पूर्व समीक्षा रिसल्ट गंटे अनौंस आगे आदरे भद्रावती विधानसभा क्षेत्र मतदार साकष्टु संख्य करेमी तम अभिप्राय गंटे तड़वा अरे आ रिसल्ट अनौंस समय भद्रावती हेगे सद्यद ट्रेंड यार अली आधिपत्य साधिसुत्तारे मुंबरुव अंद्रे 2023 एलेक्षन अवंत रिसल्ट मुंदे इड्ता इद्दीवि भद्रावती क्षेत्रदिंद बेळग्गेयिंद पवर् टीविगे साविरारु करेगळु बंदिवे भद्रावती विधानसभा क्षेत्रद मतदाररिंद यावपक्षक्के हेच्चु मत सिक्किदे भद्रावतियल्लि हेगिदे ट्रेंड सद्यक्के पक्षगळ बलाबल हेगिदे शिवमोग्ग जिल्लेय प्रमुख क्षेत्रगळल्लि ओंदागिरुवंत भद्रावती विधानसभा क्षेत्र सद्यद ट्रेंड एनु भद्रावती क्षेत्र चुनाव पूर्व समीक्षेयल्लि यारिगे हेच्चिन रिजल्ट अंद्रे डिजिटल मार्केटिंग कल्त बिट्टु निम्म प्रोडक्ट्स अन्न मत्ते सर्विसेस न प्रपंचक्केल्ल माराट माडबेका फ्रीडम आप अन्न ईगले डाउनलोड माडि डिजिटल मार्केटिंग एक्सपर्ट आगि मतगळु बिद्दिवे भद्रावती मतदाररिंद ಚಲಾವಣೆಯಾದಂತಹ ಮತಗಳು 15,000 ಕ್ಕೂ ಹೆಚ್ಚು ಅದರಲ್ಲಿ ಪುರುಷ ಮತದಾರರಿಂದ 13,844 ಇನ್ನು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಬಿದ್ದಿವೆ ಅಂತ ನೋಡೋದಾದ್ರೆ ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ ಒಟ್ಟು 254 ಮತಗಳು ಚಲಾವಣೆಯಾಗಿವೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಬಿದ್ದಂತಹ ಒಟ್ಟು ಮತಗಳು 1530 ಬಿಜೆಪಿಗೆ ಪುರುಷ ಮತದಾರರಿಂದ ಬಿದ್ದಿರುವಂತಹ ಮತ 1342 ಮಹಿಳೆಯರಿಂದ 800 ಮತಗಳು ಜಾತ್ಯಾತೀತ ಜನತಾದಳಕ್ಕೆ ಮತದಾರರು ಹಾಕಿರುವಂತ ಒಟ್ಟು ಮತ 6314 ಜೆಡಿಎಸ್ ಗೆ ಪುರುಷ ಮತದಾರರಿಂದ ಒಟ್ಟು ಮತ 5728 ಮಹಿಳೆಯರಿಂದ 586 ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಯಾಗಿರುವಂತ ಮತಗಳ ಸಂಖ್ಯೆ 7292 ಅದರಲ್ಲಿ ಪುರುಷ ಮತದಾರರು 6550 ಒಟ್ಟಾರೆ ಭದ್ರಾವತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 47ರಷ್ಟು ಮತಗಳು ದಾಖಲಾಗಿವೆ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡಾ 10ರಷ್ಟು ಮತಗಳು ಚಲಾವಣೆಯಾಗಿದೆ ಜಾತ್ಯಾತೀತ ಜನತಾದಳ ಪಕ್ಷದ ಪರ ಒಟ್ಟು ಶೇಕಡಾ 41ರಷ್ಟು ಮತಗಳು ದಾಖಲಾಗಿವೆ ಇತರೆ ಅಭ್ಯರ್ಥಿಗಳ ಪರ ಶೇಕಡಾ 2ರಷ್ಟು ಮತ ಹಾಕಿದ್ದಾರೆ ಮತದಾರರು ಜೆಡಿಎಸ್ ವಿರುದ್ಧ 978 ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದಿದೆ ಒಟ್ಟಾರೆ ಭದ್ರಾವತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 47ರಷ್ಟು ಮತಗಳು ದಾಖಲಾಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡಾ 10ರಷ್ಟು ಮತಗಳು ದಾಖಲಾಗಿವೆ ನೋ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಫಲಿತಾಂಶ ಈಗ ಪ್ರಕಟ ಮಾಡಿರೋದು ನಾವು ಭದ್ರಾವತಿಯಲ್ಲಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಸಿಕ್ಕಿದೆ ಭದ್ರಾವತಿ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ಜನ ಬೆಂಬಲ ವ್ಯಕ್ತವಾಗಿದೆ 2020ರಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕ ಅಪ್ಪಾಜಿಗೌಡ ನಿಧನರಾಗಿದ್ದಾರೆ ಅಪ್ಪಾಜಿಗೌಡರ ಪತ್ನಿ ಶಾರದಾ ಅಪ್ಪಾಜಿಗೌಡರಿಗೆ ಟಿಕೆಟ್ ಘೋಷಿಸಿದೆ ಈಗಾಗಲೇ ಜೆಡಿಎಸ್ ಹಾಲಿ ಶಾಸಕ ಕಾಂಗ್ರೆಸ್ನ ಸಂಗಮೇಶ್ವರ್ ಭದ್ರಾವತಿ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಬಿಗ್ ಫೈಟ್ ಏರ್ಪಡಲಿದೆ ಹಾಲಿ ಶಾಸಕ ಬಿಕೆ ಸಂಗಮೇಶ್ಗೆ ಸತತ ಎರಡನೇ ಬಾರಿ ಒಲಿಯುತ್ತ ಭದ್ರಾವತಿ ಕ್ಷೇತ್ರ ಕೊರೋನಾ ಸಂದರ್ಭದಲ್ಲಿ ಸ್ಪಂದನೆ ಅಭಿವೃದ್ಧಿ ಕಾರ್ಯಗಳಿಂದ ಜನಮನ್ನಣೆಯನ್ನು ಪಡೆದಿದ್ದಾರೆ ಸಂಗಮೇಶ್ ಅವರು ಮಾಜಿ ಶಾಸಕ ಅಪ್ಪಾಜಿಗೌಡ ಪತ್ನಿ ಶಾರದಾ ಅವರಿಗೆ ಜೆಡಿಎಸ್ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಹಾಗಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಇಲ್ಲಿ ತೀವ್ರ ಪೈಪೋಟಿಯನ್ನು ನಾವು ನಿರೀಕ್ಷೆ ಮಾಡಬಹುದು ಇನ್ನೊಂದು ಗಮನಿಸಬೇಕಾದಂತಹ ಅಂಶ ಅಂದ್ರೆ ಶಿವಮೊಗ್ಗದಲ್ಲಿ ಅಲ್ಲಿ ಇರುವಂತಹ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳು ಬಿಜೆಪಿಯ ಅಧೀನದಲ್ಲಿದೆ ಆದರೆ ಕೇವಲ ಒಂದೇ ಒಂದು ಕ್ಷೇತ್ರ ಅಂತಂದ್ರೆ ಅದು ಕಾಂಗ್ರೆಸ್ ಭದ್ರಾವತಿ ಕ್ಷೇತ್ರ ಭದ್ರಾವತಿಯಲ್ಲಿ ಇನ್ನೂ ಕೂಡ ಬಿಜೆಪಿ ತನ್ನ ಖಾತೆಯನ್ನು ಓಪನ್ ಮಾಡಿಲ್ಲ ಅನ್ನುವಂಥದ್ದು ಬಹಳ ಅಚ್ಚರಿಯ ವಿಚಾರ ಇನ್ನು ರಿಸಲ್ಟ್ ಅನ್ನು ನಾವು ನೋಡ್ತಾ ಇದ್ದೀವಿ ಬಿಜೆಪಿ ಶೇಕಡಾ 10ರಷ್ಟು ಕಾಂಗ್ರೆಸ್ ಇಲ್ಲಿ ಶೇಕಡಾ 47ರಷ್ಟು ಮತಗಳನ್ನು ಪಡೆದರೆ ಜೆಡಿಎಸ್ ಶೇಕಡಾ 41ರಷ್ಟು ಮತಗಳನ್ನು ಪಡೆದಿದೆ ಇನ್ನು ಇತರೆ ಪಕ್ಷಗಳು ಶೇಕಡಾ 2ರಷ್ಟು ಮತಗಳನ್ನು ಪಡೆದುಕೊಂಡಿದೆ ಇದು ಭದ್ರಾವತಿ ಕ್ಷೇತ್ರ ಅಂದ್ರೆ ಬೆಳಗ್ಗೆಯಿಂದ ನಡೆದಂತಹ ಚುನಾವಣಾ ಪೂರ್ವ ಸಮೀಕ್ಷೆಯ ಒಂದು ರಿಸಲ್ಟ್ ಅನ್ನು ಈಗ ನಾವು ತೋರಿಸಿದ್ವಿ ಈಗ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಬಸವ ಕಲ್ಯಾಣ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಮತದಾರರು ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳ ಮುಖಾಂತರ ತಮ್ಮ
ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬಸವ ಕಲ್ಯಾಣದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ, ಯಾರು ಈ ಕ್ಷಣಕ್ಕೆ ಅಲ್ಲಿ ಎಲೆಕ್ಷನ್ ನಡೆದರೆ ಯಾರು ಗೆಲ್ಲಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಡೆಸ್ತಾ ಇರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆ ಎರಡರಿಂದ ಸಂಜೆ ಐದು ಗಂಟೆವರೆಗೂ ಐದು ಗಂಟೆಗೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲಾಗುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.